ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇವತ್ತಿನ ಪ್ರಮುಖ ಸುದ್ದಿಗಳು, ಸಿ ಇ ಟಿ ಕುರಿತು ಏನೇನು ಸುದ್ದಿಗಳಾಯಿತು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನಿನ್ನೆ ಸರ್ಕಾರದವರು ಡಿಸೈಡ್ ಮಾಡಿದ್ರು. ಅದೇ ರೀತಿ ಮೊನ್ನೆ ಬಸವರಾಜ ಬೊಮ್ಮಾಯಿಯವರು ಕೂಡ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂದರು. ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರು, ಕೆ ಎ ಅಧಿಕಾರಿಗಳು, ಅದೇ ರೀತಿ ಕಾನೂನು ತಜ್ಞರು ಡಿಸೈಡ್ ಮಾಡಿ ನಾವು ಆದೇಶ ಪ್ರಶ್ನಿಸಿ ಮತ್ತೆ ಮೇಲ್ಮನವಿಗೆ ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ತಿಳಿಸಿದ್ದಾರೆ. ಮತ್ತು ಈ ಕಡೆ ಯಾರ್ಯಾರು ರಿಪೋರ್ಟರ್ಸ್ ಪರ ಲಾಯರ್ಗಳು ಇದ್ದರು ಎನ್ ಎಸ್ ಯು ಕಡೆಯಿಂದ, ಆ ಲಾಯರ್ಗಳು ಅದೇ ರೀತಿ ಲಾಯರ್ಗಳು ಕೂಡ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಏನಂದರೆ ಮುಂದೆ ನಾವು ಇದನ್ನು ಹೇಗೆ ಫೇಸ್ ಮಾಡೋದು, ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆಯಾ, ಕಾನೂನಿನ ವಿರುದ್ಧ ಹೋಗ್ತಾ ಇದ್ದಾರಾ, ಅದೇ ರೀತಿ ಅದ್ರ ಬಗ್ಗೆ ರಿಪೀಟರ್ಸ್ ಪರ ಲಾಯರ್ಗಳು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಮುಂದೆ ಏನು ತಗೋಬೇಕು ಡಿಸಿಷನ್ನ ಅಂತ ಚರ್ಚೆ ಕೂಡ ನಡೀತಾ ಇದ್ದಾರೆ. ಅದೇ ರೀತಿ ಸರ್ಕಾರ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸರ್ಕಾರ ಕೂಡ ಚಿಂತನೆ ನಡೀತಿದೆ. ಯಾವ ರೀತಿ 24,000 ವಿದ್ಯಾರ್ಥಿಗಳಿಂದ ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಟ್ಟಾರೆ ಕಾಯ್ತಾ ಇದ್ದಾರೆ. ಮತ್ತು ಸರ್ಕಾರದವರು ನಿಲುವೇನು ಹೇಳಿದ್ದಾರೆ ಅಂದರೆ, ನಾವು ಆದಷ್ಟು ಬೇಗ ಮುಗಿಸೋಕೆ ಹೇಳ್ತಾ ಇದ್ದೀವಿ, ಯಾವುದು ಬೇಗ ತ್ವರಿತ ಗತಿಯಲ್ಲಿ ಆಗುತ್ತೆ ಆಗಲಿ ಅಂತೇಳಿ ಅದನ್ನು ಸೂಚನೆ ಕೊಟ್ಟಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ನಿಮಗೆ ಅಡ್ಮಿಷನ್ ಎಲ್ಲ ಆಗಬೇಕಾಗುತ್ತೆ, ಆಪ್ಷನ್ ಎಂಟ್ರಿ ಎಲ್ಲ ಆಗಬೇಕಾಗುತ್ತೆ. ಅದರಿಂದ ವಿದ್ಯಾರ್ಥಿಗಳಿಗೆ ಭವಿಷ್ಯದ ದೃಷ್ಟಿಯಿಂದ ಏನೂ ಆಗಬಾರ್ದು ಅಂತೇಳಿ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಒಳಗೊಂಡು ತ್ವರಿತ ಕ್ರಿಯವಾಗಿ ಬೇಗ ಮುಗಿಬೇಕಾಗುತ್ತೆ, ಬೇಗ ಮುಗಿಲಿ ಅಂತೇಳಿ ಅದಕ್ಕೂ ಕೂಡ ಶಿಕ್ಷಣ ಇಲಾಖೆ ಸಜ್ಜಾಗಿದೆ ಅಂತೆ. ಒಟ್ಟಾರೆ ಮತ್ತೆ ಅರ್ಜಿಯನ್ನು ಯಾವಾಗ ಸಲ್ಲಿಸ್ತಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಚಾನಲಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.